ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಸರ್ಕಾರ ಜುಲೈ 7ನೇ ಬಜೆಟ್ ಮಂಡನೆ ಮಾಡಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ 14ನೇ ಆಯವ್ಯಯ ಮಂಡನೆಯಲ್ಲಿ ಕೆಲವು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಲಿದ್ದಾರೆ ಎಂದು ಅಂದಾಜು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಸುಮಾರು 50,000 ರಿಂದ 60,000 ಕೋಟಿ ಅಗತ್ಯ ಇದೆ ಎಂದು ಹಣಕಾಸು ಇಲಾಖೆ ವರದಿ ಮಾಡಿದೆ. ಹಣಕಾಸಿನ ಕ್ರೋಢೀಕರಣಕ್ಕೆ ಕೆಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆದರೆ ಮಾತ್ರ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಾಧ್ಯವಾಗಲಿದೆ ಎಂದು ಹೇಳಲಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚಳ ಉಕ್ರೇನ್ ರಷ್ಯಾ ರಾಷ್ಟ್ರಗಳ ನಡುವೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿತ್ತು. ಹೀಗಾಗಿ ಅಂದಿನ ಬಿಜೆಪಿ ಸರ್ಕಾರ ಪೆಟ್ರೋಲ್ 35% ಸೆಸ್ ಅನ್ನು 25.9% ಇಳಿಕೆ ಮಾಡಲಾಗಿತ್ತು. ಜೊತೆಗೆ ಡೀಸೆಲ್ ಮೇಲೆ ಇದ್ದ ಸುಂಕ 24% ಇಂದ 14.34% ಗೆ ಇಳಿಕೆ ಮಾಡಲಾಗಿತ್ತು. ಈಗ ಇವೆರಡರ ಮೇಲೆ ಇರುವ ಸುಂಕ ಅಥವಾ ಪೆಟ್ರೋಲ್ ಡೀಸೆಲ್ ಮೇಲೆ ನಿಗದಿತ ಶುಲ್ಕ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಮತ್ತು ಮುದ್ರಾಂಕ ಶುಲ್ಕ ಹೆಚ್ಚಳ ರಾಜ್ಯದಲ್ಲಿ 2018 ಬಳಿಕ ಮಾರ್ಗಸೂಚಿ ದರ ಪರಿಷ್ಕರಣೆ ಆಗಿಲ್ಲ. ಹೀಗಾಗಿ ಸದ್ಯದಲ್ಲಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಜೊತೆಗೆ ಮಾರ್ಗಸೂಚಿ ದರ ಪರಿಷ್ಕರಣೆ ಆಗಲಿದೆ. ಒಟ್ಟಾರೆ 10-15% ದರ ಹೆಚ್ಚಳ ಆಗಲಿದೆ ಎಂದು ಮೂಲಗಳು ತಿಳಿಸಿವೆ. ಅಬಕಾರಿ ಎಣ್ಣೆ ದುಬಾರಿ. ಈಗಾಗಲೇ ಅಬಕಾರಿ ಇಲಾಖೆ ಬಿಯರ್ ಮೇಲೆ 17% ಸುಂಕ ಹೆಚ್ಚಳ ಪ್ರಸ್ತಾವನೆ ಇಟ್ಟಿದ್ದು, IMFL ಮೇಲೆ 20% ಹಾಗೂ ವಿದೇಶಿ ಮದ್ಯ ಮೇಲೆ 25% ಹೆಚ್ಚಳ ಮಾಡಲು ಸಲಹೆಯನ್ನ ನೀಡಿದ್ದಾರೆ. ಈ ಮೂಲಕ ವಾರ್ಷಿಕವಾಗಿ 40,000 ಕೋಟಿ ರೂಪಾಯಿ ಸಂಗ್ರಹ ಮಾಡಬಹುದು ಎಂದು ಅಂದಾಜಿಸಿದ್ದಾರೆ. ವಿದ್ಯುತ್ ಶಾಕ್ ಕರೆಂಟ್ ಬಿಲ್ ಹೆಚ್ಚಳ. ಈಗಾಗಲೇ ರಾಜ್ಯ ವಿದ್ಯುತ್ ನಿಯಂತ್ರಣ ಆಯೋಗವು ವಿದ್ಯುತ್ ಬಳಕೆ ಶುಲ್ಕವನ್ನು ಪ್ರತಿ ಯೂನಿಟ್ಗೆ 70 ಪೈಸೆಯಂತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಇದಕ್ಕೆ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆ ಈ ಬಾರಿಯ ಬಜೆಟ್ ಕೆಲ ಈ ಬೆಲೆ ಏರಿಕೆಯ ಜೊತೆ ಬರಲಿದೆ. ಜನಸಾಮಾನ್ಯರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡಲಿದ್ದಾರೆ? ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಇದು ಸರಿ ಎನ್ನುತ್ತಾರಾ, ಅಥವಾ ಬೆಲೆ ಏರಿಕೆ ಜೊತೆ ಗಾಯದ ಮೇಲೆ ಬರೆ ಎಂದು ಕಿಡಿಕಾರುತ್ತಾರಾ ಎಂದು ಕಾದು ನೋಡಬೇಕು.